ಇನ್ನು ಚಿಕ್ಕಮಗಳೂರು ನಗರಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಓಕೆ, ಚಿಕ್ಕಮಗಳೂರದೊಂದು ಇನ್ನೂ ಕೂಡ ಡೈಲೆಮಾದಲ್ಲಿ ಇತ್ತು. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಚಿಕ್ಕಮಗಳೂರು ನಗರಸಭೆ ಬಿಜೆಪಿಯ ತೆಕ್ಕೆಗೆ ಬಿದ್ದಿದೆ. ಸೋ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಆಗಲೇ ನಾವು ನೋಡಿದಂಗೆ 18 ಬಿಜೆಪಿ, ಕಾಂಗ್ರೆಸ್ 12, ಪಕ್ಷೇತರರು ಇಬ್ಬರು. ಕ್ಲೀನ್ ಮೆಜಾರಿಟಿ, ಯಾಕಂದರೆ 35 ವಾರ್ಡ್ ಇತ್ತು ಅಲ್ಲಿ. 35 ವಾರ್ಡ್ಗಳ ಪೈಕಿ 18 ಬಿಜೆಪಿ ಗೆದ್ದುಕೊಂಡಿದೆ. ಸೊ ಸಿ ಟಿ ರವಿ ಅವರಿಗೆ ಇದೊಂದು ಇನ್ನೊಂದು ಗರಿ, ನಾನು ಗೆಲ್ಲಿಸ್ಕೊಂಡೆ ನಮ್ಮ ನಗರಸಭೆಯನ್ನು ಅಂತ. ಬಿಜೆಪಿ 18, ಕಾಂಗ್ರೆಸ್ 12, ಪಕ್ಷೇತರ 2, ಜೆ ಡಿ ಎಸ್ 2. ಎಸ್ ಡಿ ಪಿ ಐ ಅವರು ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿದೆ ಮೊದಲನೇ ಬಾರಿಗೆ. ಸೊ ಇದು ಈಗಿನ ಚಿಕ್ಕಮಗಳೂರಿನ ನಗರಸಭೆಯ ಫಲಿತಾಂಶ. ಚಿಕ್ಕಮಗಳೂರು ನಗರಸಭೆಯನ್ನು ಬಿಜೆಪಿ ಗೆದ್ದುಕೊಂಡಿದೆ. ಅಲ್ಲಿಗೆ 3 ನಗರಸಭೆಗಳು ಬಿಜೆಪಿಗಾಯಿತು. ಚಿಕ್ಕಮಗಳೂರು ನಗರಸಭೆ ಬಿಜೆಪಿಯದ್ದಾಯಿತು, ಹಾಗೆಯೇ ಗದಗ ಬೆಟಗೇರಿ ಬಿಜೆಪಿಯದ್ದಾಯಿತು, ಹೆಬ್ಬಗೋಡಿ ನಗರಸಭೆ ಬಿಜೆಪಿದಾಯಿತು. ಸೊ ಇದನ್ನು ತಾವು ಗಮನಿಸ್ತಾ ಇದ್ದೀರಾ. ಬಿಜೆಪಿ ಹೆಬ್ಬಗೋಡಿ ನಗರಸಭೆ ಒಂದು ವಾರ್ಡ್ ಬಿಡಿ, ಒಟ್ಟಾರೆ ಚಿಕ್ಕಮಗಳೂರು ಮತ್ತು ಗದಗ ಬೆಟಗೇರಿ ಎರಡೂ ಕೂಡ ಬಿಜೆಪಿಯದ್ದಾದರೆ ಕೆಲವು ಕಡೆ ಅತಂತ್ರ ಬಂದಿದೆ. ಕೆಲವು ಕಡೆ ಈಗ ಹಾವೇರಿನಲ್ಲಿ ಬಂಕಾಪುರ ಪುರಸಭೆಯನ್ನು ಕಾಂಗ್ರೆಸ್ ಗೆದ್ದುಕೊಂತು, ಧಾರವಾಡದ ಅಣ್ಣಿಗೇರಿ ಪುರಸಭೆಯನ್ನು ಕಾಂಗ್ರೆಸ್ ಗೆದ್ದುಕೊಂತು, ಬೆಳಗಾವಿಯ ಅಥಣಿ ಪುರಸಭೆಯನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು, ವಿಜಯನಗರ ಹೊಸಪೇಟೆ ಸ್ವಲ್ಪ ಇನ್ನೊಂಚೂರು ಗೊಂದಲದಲ್ಲಿದೆ, ಅತಂತ್ರ ಅನ್ನೋ ಆಗಿದೆ. ಅದು ಬಿಟ್ಟರೆ ಗದಗ ಬೆಟಗೇರಿ ನಗರಸಭೆ ಬಿಜೆಪಿ, ಚಿಕ್ಕಮಗಳೂರು ನಗರಸಭೆ ಬಿಜೆಪಿ. ಸೊ ಹೀಗೆ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಬಟ್ ವಿಜಯನಗರ ಹೊಸಪೇಟೆ ಅತಂತ್ರ ಆದರೂ ಕೂಡ 161 ಬಿಜೆಪಿಗೆ ಗೆಲುವು. ಓಕೆ, ವಾರ್ಡ್ ವೈಸ್ 20 ವಾರ್ಡ್ಗಳಲ್ಲಿ ಜೆ ಡಿ ಎಸ್ ಗೆಲುವು, ವಾರ್ಡ್ ವೈಸ್ ರಿಸಲ್ಟನ್ನು ನೋಡ್ತಾ ಇದ್ದೀರಾ. 173 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಇಲ್ಲಿಯ ತನಕ. 173 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 161 ವಾರ್ಡ್ಗಳಲ್ಲಿ ಬಿಜೆಪಿ. ಗೆಲುವಿನ ಅಂತರ ಸ್ವಲ್ಪ ಕಾಂಗ್ರೆಸ್ದು ಜಾಸ್ತಿ ಆಯಿತು. 20 ವಾರ್ಡ್ಗಳಲ್ಲಿ ಜೆ ಡಿ ಎಸ್ ಇಲ್ಲಿ ತನಕ ಗೆಲುವನ್ನು ಕಂಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಆಗಲೇ ಅದಕ್ಕೆ ಹೇಳಿದ್ದು, ಒಂದು ಕೈ ಮೇಲೆ ಕಾಂಗ್ರೆಸ್ನವ್ರದ್ದು ಅಂತ. ಬಿ ಜೆ ಪಿ ಕಂಪೇರ್ ಮಾಡಿದ್ರೆ, ಆಡಳಿತಾರೂಢ ಪಕ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ನವರು ಒಂದು ಕೈ ಮೇಲಿದ್ದಾರೆ. ಬಿ ಜೆ ಪಿಯವರು 161 ವಾರ್ಡ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ. ನಮಗೆ ಬರಬೇಕಾಗಿರೋದು 1185 ವಾರ್ಡ್ಗಳು ಒಟ್ಟು ಎಲ್ಲ ಸೇರಿ, ಪುರಸಭೆ ನಗರಸಭೆ. ಬಟ್ ಪುರಸಭೆ ಫಲಿತಾಂಶ ಇಲ್ಲಿವರೆಗಿನ ವಾರ್ಡ್ ಬಲಾಬಲ ಹೇಳ್ತಾ ಇದ್ದೀವಿ, ಪುರಸಭೆಗೆ ಮಾತ್ರ ಸೀಮಿತ. 173 ವಾರ್ಡ್ನಲ್ಲಿ ಕಾಂಗ್ರೆಸ್ಸು, 161 ಬಿ ಜೆ ಪಿ, 20 ಜೆ ಡಿ ಎಸ್. ಪುರಸಭೆಯಲ್ಲಿ ನಾವು ಹೇಳ್ತಾ ಇರೋದು ಪುರಸಭೆಗಳಲ್ಲಿ 20 ವಾರ್ಡ್ಗಳು. ಸೊ ಹಾಗಾಗಿ ನಗರಸಭೆದು ಆಗಲೇ ಹೇಳಿದ್ವಿ, 61 ಬಿ ಜೆ ಪಿ, 62 ಕಾಂಗ್ರೆಸ್ಸು, 10 ಜೆ ಡಿ ಎಸ್ಸು, 14 ಪಕ್ಷೇತರ ಅಂತ. ಪುರಸಭೆ ನಗರಸಭೆ ಎಲ್ಲವನ್ನ ಕೂಡ ನಿಮಗೆ ಟ್ಯಾಲಿ ಹೇಳ್ತಾ ಇದ್ದೀವಿ ನಾವು. ಒಟ್ಟು ಗೆದ್ದ ಅಭ್ಯರ್ಥಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಅವರವರ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅಭ್ಯರ್ಥಿಗಳು ಈ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಆಡಳಿತವನ್ನು ಕೊಡ್ತೀವಿ ಅಂತ ಹೊರಟಿದ್ದಾರೆ. ಎಲ್ಲರೂ ಕೂಡ ಜನಪರವಾದಂತಹ ಕೆಲಸವನ್ನು ಮಾಡಲಿ. ಯಾವುದೇ ಪಕ್ಷದ ಅಭ್ಯರ್ಥಿ ಗೆಲ್ಲಿ, ಚುನಾವಣೆ ಅಂತಂದಮೇಲೆ ಒಂದು ಪಕ್ಷದವ್ರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. 10 ಜನ ಎಲೆಕ್ಷನ್ ನಿಂತಿದ್ರು ಗೆಲ್ಲೋರು ಒಬ್ಬರೇ. ಹಾಗಾಗಿ ಗೆಲುವು ಅಂತಕ್ಕಂಥದನ್ನು ಬರೀ ಸಂಭ್ರಮಿಸ್ಕೊಂಡೇ ಕೂತ್ಕೊಂಡ್ರಾಗಲ್ಲ, ಗೆಲುವನ್ನು ಶ್ರಮವಹಿಸಿ ಕರ್ತವ್ಯವನ್ನು ಮಾಡಬೇಕು, ಜನರ ಸೇವೆಯನ್ನು ಮಾಡಬೇಕು. ನೀವು ಬಂದಿರೋದೇ ಅದಕ್ಕೋಸ್ಕರ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ಇದುವರೆಗೆ ಬಂದಿರತಕ್ಕಂಥ ಫಲಿತಾಂಶ ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚಾಗೋಗಿದೆ ರಿಸಲ್ಟ್ ಈಗಾಗಲೇ. ಶಾಸಕ ರಾಜುಗೌಡರಿಗೆ ಸಂಬಂಧಿಸಿದಂತಹ ಮತ್ತು ಸುರಪುರ ಮತಕ್ಷೇತ್ರದ ಪ್ರಮುಖ ಪುರಸಭೆ ಕಕ್ಕೇರಿ ಪುರಸಭೆ, ಸೊ ಅದು ಬಿಜೆಪಿಯಿಂದ ಕೈಬಿಟ್ಟು ಈಗ ಕಾಂಗ್ರೆಸ್ ತೆಕ್ಕೆಗೆ ಸೇರಿರುವಂತದ್ದು. ಸೊ ಇದರ ಒಟ್ಟಾರೆ ಹಿನ್ನೆಲೆ ಏನು, ಯಾಕೆ ಇಲ್ಲಿ ಬಿಜೆಪಿ ಹಿನ್ನಡೆ ಆಯ್ತು ಅನ್ನೋದ್ರ ಬಗ್ಗೆ ಶಾಸಕ ರಾಜುಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈ ಒಂದು ಫಲಿತಾಂಶವನ್ನು ತಾವು ಮೊದಲಿಗೆ ಹೇಗೆ ಸ್ವೀಕಾರ ಮಾಡ್ತೀವಿ? ನೋಡ್ರಿ, ಜನ ಆದೇಶ ಏನದ, ಜನ ಆದೇಶಕ್ಕೆ ತಲೆ ಬಾಗ್ಬೇಕಾಗ್ತದೆ. ಅಲ್ಲಿ ನಾವು ಸೋತಿದ್ದೇವೆ, ಸೋಲನ್ನು ಒಪ್ಕೋಬೇಕಾಗ್ತದೆ. ಯಾಕೆಂದರೆ ನಾವು ಎದಕ್ಕೆ ಸೋತೀವಿ, ಏನು ಸೋತೀವಿ, ಯಾವ ಕಾರಣ, ಅದು ಸೆಕೆಂಡ್ರಿ. ಜನರು ಅಲ್ಲೇನೋ ನಮ್ಮ ಮೇಲೆ ಸ್ವಲ್ಪ ಸಿಟ್ಟಾಗಿದ್ದಾರೆ, ಹಂಗಾಗಿ ನಾವು ಸೋತಿದ್ದೇವೆ. ಆ ಸೋಲನ್ನು ನಾವು ಅವ್ರ ಮೇಲೆ, ಇವ್ರ ಮೇಲೆ, ಅಭ್ಯರ್ಥಿ ಮೇಲೆ ಹಾಕಂಗಿಲ್ಲ. ಅದನ್ನು ನನ್ನ ಮೇಲೆ ಜವಾಬ್ದಾರಿ ತೊಗೊಂತ, ಯಾಕಂದರೆ ಅದು ನನ್ನ ನಾಯಕತ್ವದಲ್ಲಿ ಆದಂಥ ಚುನಾವಣೆ. ಅದಕ್ಕೆ ಸಂಪೂರ್ಣ ಗೆಲುವನ್ನು ಹೊಣೆಯನ್ನು ನಾವೇ ತೊಗೊಂತೀವಿ, ಸೋಲಿನ ಹೊಣೆಯನ್ನು ತೊಗೊಂತೀವಿ. ಈಗ ಸೋತೀವಿ ಅಂತಂದಮೇಲೆ ಎದಕ್ಕೆ ಸೋತೀವಿ, ಏನು ಸೋತೀವಿ, ಒಂದು ಆತ್ಮಾಲೋಚನೆ ಮಾಡ್ತೀವಿ, ಮಾಡಿ ಅದನ್ನು ಸೋಲನ್ನ ನಾವು ಸ್ವೀಕಾರ ಮಾಡ್ತೇವೆ. ಜನರ ಆದೇಶಕ್ಕೆ ತಲೆ ಬಾಗುತ್ತೇವೆ,
ಇವತ್ತು ಅಲ್ಲಿ ಏನನ್ನು ಸರಿಪಡಿಸಬೇಕು ಏನು ತಪ್ಪುಗಳು ತಿದ್ದಕೋಬೇಕು ಇದೆಲ್ಲ ನಮಗೆ ಒಂದು ಎಚ್ಚರಿಕೆ ಗಂಟೆ ಫಲಿತಾಂಶದ ಅಂತರ ನೋಡಿದ್ರೆ ಬಹಳಷ್ಟು ಅಜಗಜಾಂತರ ಇರುವಂತದ್ದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ರೀತಿ ಬರಬಹುದು ಅಥವಾ ಏನಾದರೂ ನಿಮ್ಮ ಇದಕ್ಕೆ ನಾವೇನು ವಿಶ್ಲೇಷಣೆ ಮಾಡಿದ್ರೆ ಉಲ್ಟಾ ಬಂದಿದೆ ನಾವೇನು 15 16 ಗೆಲ್ಲಬಹುದು ಅಂತಿದ್ವಿ ನಾವು ಅಷ್ಟನ್ನು ಸೋತಿದ್ದೇವೆ ಹಾಗಾಗಿ ಅದನ್ನ ಏನು ಇಲ್ಲ ಏನಂತಂದ್ರೆ ನಾನು ಇಲ್ಲಿ ಕ್ಷೇತ್ರದ ಶಾಸಕರಾದಾಗ ಇಷ್ಟೆಲ್ಲ ಮಾಡಿದೆವೆ ಹಲವಾರು ಕೆಲಸಗಳನ್ನು ಮಾಡಿದೆವೆ ಆ ಜನರಿಗೂ ಗೊತ್ತಿದೆ ಜನರು ನನಗೆ ಸಂಪೂರ್ಣ ವಿಶ್ವಾಸದ ನಮ್ಮೆಲ್ಲ ಕೈ ಹಿಡಿತಾರೆ ಅಂತಂದು ಆದ ಕೆಲವೊಂದು ಮಿಸ್ಟೇಕ್ಗಳು ಸಣ್ಣ ತಪ್ಪುಗಳಿಂದ ಈ ಚುನಾವಣೆಯಲ್ಲಿ ಸೋಲು ಅನುಭವಿಸಿದೆವೆ ಆ ಸೋಲು ನಾನು ಯಾವತ್ತೂ ಸೋತೀನಿ ಅಂತೇಳಿ ನಾನು ಮನೆ ಕುಂದ್ರಂತ ವ್ಯಕ್ತಿ ಅಲ್ಲ ಗೆದ್ದಿನಿ ಅಂತೇಳಿ ಕಿರೀಟ ಇಟ್ಕೊಂಡು ಹೊರಗೆ ಓಡಾಡೋಂಥ ವ್ಯಕ್ತಿ ಅಲ್ಲ ನನ್ನ ಕೆಲಸ ಏನಾದ ನಾನು ಮಾಡ್ತೀನಿ ಆ ಜನ ಆದೇಶ ಇರುತ್ತೆ ಆ ಜನ ಆದೇಶಕ್ಕೆ ತಲೆಬಾಗ ಅಂತ ಕೆಲಸ ಮಾಡ್ತೀನಿ ಸರ್ ಈಗ ತಾವು ಕೂಡ ಅದುವೆ ಒಂದು ಕಡೆ ಅಧಿವೇಶನ ಒಬ್ಬರ ತಂದೆಯವರ ಅನಾರೋಗ್ಯ ಮತ್ತು ಇಬ್ರು ಅಣ್ಣ ತಮ್ಮರು ಇಬ್ರು ಒಂಥರ ಅಂದ್ರೆ ಬೀಡ್ಬಿಟ್ಟು ಇದು ಮಾಡಿದ್ದು ಸೊ ಇದೆಲ್ಲ ಒಂದು ಕಡೆ ಜನರಿಗೆ ರೀಚ್ ಆಗಲಿಲ್ಲ ಅಂತಾನ ಅಥವಾ ಏನು ವಿರೋಧನ ಜಾಸ್ತಿ ಆಯ್ತು ಸರ್ ಹಂಗಂತಲ್ಲ ಈಗ ನೋಡ್ರಿ ತಂದೆಯವರು ಹುಷಾರಿಲ್ಲ ಅಂದ ನಾವು ಅದನ್ನ ಹೊರಗಡೆ ಹೇಳ್ಬಾರ್ದಾಗ್ತದೆ ಯಾಕಂತಂದ್ರೆ ಅವು ಸಿಂಪತಿ ತಗೊಳಕ್ಕೆ ಹೇಳ್ತಾರೆ ಅದನ್ನು ನನ್ನ ಕರ್ತವ್ಯ ತಂದೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅದೇ ಥರ ಅಧಿವೇಶನ ಇದ್ದಾಗ ಅಧಿವೇಶನ ಆಯಿತು ಪಕ್ಷದ ಏನು ಕೆಲಸ ಇರ್ತಾವ ಪಕ್ಷ ಏನು ವಹಿಸ್ತೋ ಅದನ್ನು ಮಾಡಬೇಕಾಗ್ತದೆ ಎಲ್ಲ ಕಡೆನೂ ಓಡಾಡಬೇಕು ಒಬ್ಬ ಶಾಸಕನಾಗಿ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದ್ರ ಬದಲು ಒಬ್ಬ ಜನನಾಯಕ ಎಲ್ಲ ಕಡೆನೂ ಓಡಾಡೋಂಥ ಸಂದರ್ಭದಲ್ಲಿ ಇಂಥ ಒಂದು ಸ್ವಲ್ಪ ಸಮಸ್ಯೆ ಆಗ್ತವೆ ಆಗಂಗ್ಲಂತಲ್ಲ ಆದರೂ ನಾವು ಹೆಚ್ಚಿನ ಒಂದು ಒತ್ತಲ್ಲಿ ಕೊಡಬೇಕಾಗಿತ್ತು ಬೇರೆ ಬೇರೆ ಕಾರಣದಿಂದ ಕೊಟ್ಟಿಲ್ಲ ಆ ಕೊಡ್ಲಾರ್ದಕ್ಕೋಸ್ಕರ ಅಲ್ಲಿ ಒಂದು ಸೋಲನ್ನು ಅನುಭವಿಸಿದೆ ಏನು ಸಮಸ್ಯೆ ಇಲ್ಲ ಮತ್ತೆ ಅಲ್ಲಿ ಜನರ ಮಧ್ಯೆ ಹೋಗ್ತೀನಿ ಜನರದ್ದು ಏನೇ ಕೆಲಸಗಳಿದ್ರು ಮಾಡ್ತೀನಿ ಮತ್ತೆ ಜನರ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಮಾಡ್ತೀನಿ ಕೊನೆಯದಾಗಿ ಈ ಒಂದು ಸೋಲನ್ನು ರಾಜಗೌಡರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಏನು ಏನು ನಿರೀಕ್ಷೆ ಮಾಡ್ಬೋದು ನೋಡ್ರಿ ಇದು ಸೋಲು ನನ್ನ ಸೋಲು ನನ್ನ ಅಭ್ಯರ್ಥಿಗಳ ಸೋಲಲ್ಲ ಇದು ನನ್ನ ಸೋಲು ಆ ಸೋಲು ನಾನೇ ಸ್ವೀಕಾರ ಮಾಡ್ತೀನಿ ಜನರು ನನಗೆ ಅಲ್ಲಿ ಸೋಲಿಸಿದ್ದಾರೆ ಜನರ ಆಶೀರ್ವಾದನೂ ಸ್ವೀಕಾರ ಮಾಡ್ತೀನಿ ಅವ್ರೇನು ಜನಾದೇಶವನ್ನು ಕೊಟ್ಟಿದ್ದಾರೆ ಮುಂದೆ ಆ ಪುರಸಭೆಗೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಯಾರೇ ಬಂದರು ಒಬ್ಬ ಶಾಸಕನಾಗಿ ಅವ್ರಿಗೆ ಏನು ಸಹಕಾರ ಮಾಡಬೇಕು ಮಾಡ್ತೀನಿ ಹೊರತಾಗಿ ಇಲ್ಲ ಅಂತ ಈಗ ಇಲ್ಲಿವರೆಗೆ ಆಯಿತು ಇಲ್ಲಿವರೆಗೆ ಪಕ್ಷ ಇತ್ತು ಅವ್ರ ಪಕ್ಷ ಅವ್ರು ಮಾಡಿದ್ರು ನಮ್ಮ ಪಕ್ಷ ನಾವು ಇನ್ಮೇಲೆ ಯಾರೇ ಅಲ್ಲಿ ಗೆದ್ದರೂ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗ್ತದೆ ಅವ್ರಿಗೆ ಏನು ಸಹಾಯ ಸಹಕಾರಗೊಳ್ಬೇಕು ಒಬ್ಬ ಶಾಸಕನ ಕ್ಷೇತ್ರ ಶಾಸಕ ಮಾಡ್ತೇನೆ ಇದು ಒಂದು ಶಾಸಕರ ರಾಜಗೌಡರ ಮಾತುಗಳು ಈ ಸೋನಿನೊಳಗೆ ನಾನೇ ಕಾರಣ ನಾನು ಮುಂದಿನ ದಿನಮಾನಗಳಲ್ಲಿ ಜನರ ಆಶೀರ್ವಾದ ಪಡೆದು ಮತ್ತೆ ರಿಸಲ್ಟ್ ಅನ್ನ ಮುಂದಿನ ದಿನಗಳಲ್ಲಿ ತರುವಂತ ಪ್ರಯತ್ನ ಮಾಡ್ತೀನಿ ನನ್ನ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಕೃಪೆ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಯಾದಗಿರಿ ನೇರವಾಗಿ ಒಪ್ಕೊಂಡ್ರು ರಾಜುಗೌಡರು ಇದು ನಂದೇ ಸೋಲು ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆದಿದ್ದು ಅವ್ರಿವ್ರ ಮೇಲೆ ಹಾಕೋದು ಅವನು ಹಂಗೆ ಮಾಡ್ದ ಇವ್ರು ಹಿಂಗೆ ಮಾಡಿದ್ರು ಇವ್ರು ಪ್ರಚಾರಕ್ಕೆ ಬರಲಿಲ್ಲ ನೋ ಈಸ್ ರೈಟ್ ನನ್ನ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ವಿ ನಾವು ಸೋತಿದ್ವಿ ನಮಗಿದು ಎಚ್ಚರಿಕೆ ಗಂಟೆ ನಾನು ಮತ್ತೆ ಜನರ ಬಳಿಗೆ ಹೋಗ್ತೀನಿ ನನ್ನ ತಪ್ಪೇನು ಅಂತ ತಿದ್ಕೋತೀನಿ ಮುಂದಿನ ಚುನಾವಣೆಗೆ ತಯಾರಿಯನ್ನು ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಅದು ನಾಯಕರಾದಂಥವ್ರು ಆಡಿರತಕ್ಕಂಥ ಮಾತು